ಕಿಚನ್ ಕೈಯಲ್ಲಿ ಹಿಡ್ಕೊಂಡು ಮನೆಗೆ ತಗೊಂಡು ಹೋಗೋಣ. ಮತ್ತೆ ಇದೇ ಕಿಚ್ಚಲ್ಲಿ ನಮ್ಮ ಮನೆ ಒಲೆ ಹಚ್ಚಾರ. ಮತ್ತೆ ಈ ಕಿಚ್ಚಿನಲ್ಲೇ ನಮ್ಮೆಲ್ಲರಲ್ಲೂ ಆತ್ಮವಿಶ್ವಾಸನ ಹೆಚ್ಚಿಸ್ಕೊಳ್ಬೇಕು. ನಾವು ತಿನ್ನೋ ಅನ್ನದಲ್ಲಿ ಬೆರೆತು ನಮ್ಮ ರಕ್ತದಲ್ಲಿ ಹರಿಬೇಕು. ಅವರನ್ನೆಲ್ಲ ನೀವು ಸಮಾನನಾಗಿ ನೋಡ್ಲಿಕ್ಕೆ ಶುರು ಮಾಡಲಿಲ್ಲ ಅಂದ್ರೆ ನೀವು ಇಷ್ಟಿರೋ ಕಲ್ಲನ್ನೇ ಮೆಟ್ಲನ್ನಾಗಿ ಮಾಡ್ಕೋತಾರೆ. ನಿಮ್ಮನ್ನ ಓಡಿಸಿ ನಿಮ್ ಜಾಗ ಅವ್ರು ಕೂತ್ಕೋತಾರೆ. ಮಂಗೇಶ, ಇವರು ಅಷ್ಟು ಸುಲಭವಾಗಿ ಮಾತು ಕೇಳಲ್ಲ. ಈ ಗುರುಗಳನ್ನ ಜಾತಿಯಿಂದ ಬಹಿಷ್ಕಾರ ಹಾಕಲೇಬೇಕು. ಚಿದಾನಂದ್ರೆ, ಶಾಂತಿ ಶಾಂತಿ ಆಗಿರೋದೆಲ್ಲ ಒಳ್ಳೇದೇ ಆಗಿದೆ. ಇಲ್ಲಾಂದ್ರೆ ಭೀಮರಾವ್ ಇನ್ನೊಂದು ಹೋರಾಟ ಶುರು ಮಾಡ್ತಾನೆ. ನೀವು ಕಷ್ಟಕ್ಕೆ ಸಿಗಾಕುತ್ತೀರಾ? ನಾವ್ ಯಾಕೆ ಹೋರಾಟ ಮಾಡ್ತಿದ್ವಿ ಹೇಳಿ? ಆ ಭೀಮರಾವ್ ಶಾಲೆಗೆ ಹೋಗ್ಬಾರ್ದು ಅಂತ ತಾನೆ.